ನೀವು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ। कोलार जिले श्रीनिवासपुर तालूकु वकील संघद पदाधिकारी मुगिदु तेरवागिद्द स्थान के एरडू वर्ष चुनाव नडेदिद्दु अध्यक्षर हागू कार्यदर्शिगळ स्थान के नडेद चुनावी श्रीनिवासपुर तालूकु वकील संघद नूतन अध्यक्षर जयरामेगौड प्रधान कार्यदर्शि पिसी नारायण स्वामी आय्केयागिद्दु उपाध्यक्षर टीवी नारायण स्वामी खजांची जी वेंकटेश अविरोधवागि आय्केयागिद्दारे। संदर्भदल्लि नूतन अध्यक्ष जयराम ಗೌಡ ಮಾತನಾಡಿ ಐದನೇ ಬಾರಿಗೆ ನನ್ನ ಆಯ್ಕೆ ಮಾಡಿದ ಎಲ್ಲಾ ನನ್ನ ವಕೀಲರ ಮಿತ್ರರಿಗೆ ಧನ್ಯವಾದಗಳು ತಿಳಿಸಿ ಎಲ್ಲಾ ವಕೀಲರ ಸಮಸ್ಯೆಗಳಿಗೆ ಹಿರಿಯ ಹಾಗೂ ಕಿರಿಯ ಸಲಹೆಗಳನ್ನು ಪಡೆದು 2 ವರ್ಷಗಳ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತೇನೆ ಎಂದು ತಿಳಿಸಿದರು। ನಾನು ಈ ವಕೀಲರ ಸಂಘದಲ್ಲಿ 25 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ವಕೀಲನಾಗಿ। ನನ್ನನ್ನು ಈ ಸಂಘ 5ನೇ ಬಾರಿಗೆ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ। ನನ್ನ ಎಲ್ಲ ಕಿಲೋಮೀಟರ್ಗೆ ಉತ್ತೇಜನಗಳನ್ನು ಮತ್ತು ಈ ಸಂಘದ ಮೂಲಭೂತ ಸೌಕರ್ಯಗಳು ಮತ್ತು ಅಗತ್ಯಗಳನ್ನು ನೋಡಿ ಹಿರಿಯರ ಮತ್ತು ಕಿರಿಯರ ಸಲಹೆಗಳಿಗೆ ನಾನು ನನ್ನ 2 ವರ್ಷ ಅವಧಿಯಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಈ ಮೂಲಕ ನಾನು सर तम सलहे सूचने पड़े इतर एला वकील संघ सरकार सवलत वर्ष ग्रांटू सरकार बंद नम स्न पीसी नारायण स्वामी कार्यदर्शी आय्के सहकार सरकार बर ಮಂಡ್ಯ ನಗರದ ಕಲ್ಲು ಕಟ್ಟಡ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜನಪರ ಟ್ರಸ್ಟ್ ಇಂಡಿಯಾ ಹೆಲ್ತ್ ಕೇರ್ ಸಂಸ್ಥೆ ಜನಪರ ಲಯನ್ ಸಂಸ್ಥೆ ಆಯೋಜಿಸಿದ್ದ 2 ದಿನಗಳ ಉಚಿತ ಆರೋಗ್ಯ ಅರಿವು ಮತ್ತು ಸ್ಯಾನಿಟರಿ ನ್ಯಾಪ್ಕಿನ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಬಲ್ಲಾ ಇಂಡಿಯಾ ಹೆಲ್ತ್ ಕೇರ್ ಸಂಸ್ಥೆಯ ವ್ಯವಸ್ಥಾಪಕ ಟಿಎಸ್ ರಘುನಂದನ್ ಮತ್ತು ವೇದಿಕೆಯ ಗಣ್ಯರು ಉದ್ಘಾಟಿಸಿದರು। ನಂತರ ಮಾತನಾಡಿದ ಪ್ರಸ್ತುತ ದಿನಗಳಲ್ಲಿನ ವಿದ್ಯಾವಂತರು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆರೋಗ್ಯ ಶುಚಿತ್ವ ಮತ್ತು ಆವರಣ ಸ್ವಚ್ಛತೆಯ ಪ್ರಜ್ಞೆ ಹೆಚ್ಚಾಗುತ್ತಿದೆ। ಮಹಿಳೆಯರು ಉತ್ತಮವಾದ ವಸ್ತುಗಳನ್ನು ಬಳಸುವ ಮುಖಾಂತರ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು। ಕೃಷಿ ಲಯನ್ ಸಂಸ್ಥೆ ಆಡಳಿತ ಅಧಿಕಾರಿ ಕೆಟಿ ಅನುಮಂತರವರು ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಅಧಿಹರಿಯದ ವಿದ್ಯಾರ್ಥಿನಿಯರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ತಿಳಿದುಕೊಂಡು ಸ್ವಚ್ಛತೆ ಕಾಪಾಡಬೇಕು ಎಂದರು। ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ಪ್ರತಿಯೊಬ್ಬ ಮನುಷ್ಯನು ತಮ್ಮ ವೃತ್ತಿಯ ಜೊತೆ ಸಮಾಜ ಸೇವೆ ಮಾಡುವ ಮುಖಾಂತರ ಸದೃಢ ಮಾನವೀಯ ಸಮಾಜವನ್ನು ಸೃಷ್ಟಿಸಬೇಕಾಗಿದೆ ಎಂದರು। ಸ್ವಚ್ಛತೆ ಎಂದರೆ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎಂದು ಹೇಳಿರುವಂತೆ ಆಂತರಿಕವಾಗಿ ಶರಣ ಪರಂಪರೆಯನ್ನು ಮೈಗೂಡಿಸಿಕೊಂಡು ಮನಸ್ಸನ್ನು ಶುದ್ಧಿಗೊಳಿಸಿಕೊಂಡಾಗ ಬಹಿರಂಗ ತಾನಾಗಿಯೇ ಶುದ್ಧಿಯಾಗುತ್ತದೆ ಎಂದರು। ತಾರತಮ್ಯವನ್ನು ಮಾಡಬಾರದು ಅಂತಕಂತದ್ದು ಪ್ರತಿ ಮಗುವಿಗೂ ಜೀವಿಸತಕ್ಕಂತ ಹಕ್ಕು ವಾಕ್ ಸ್ವಾತಂತ್ರ್ಯ ಅಂತಕಂತದ್ದು ಪ್ರತಿಯೊಂದು ವಿಷಯಗಳಲ್ಲೂ ಸಹ ನಿಮಗೆ ಸ್ವಾತಂತ್ರ್ಯ ಅಂತಕಂತದ್ದು ಇದೆ। ಇತ್ತೀಚೆಗೆ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ ಇಲ್ಲಿಂದ ಕೆಎಂ ದೊಡ್ಡಿಗೆ ಹೋಗಬೇಕಾದ್ರೆ 15 ರೂಪಾಯಿ ಬಸ್ ಚಾರ್ಜ್ ಕೊಡ್ತೀರಿ ಆ ಕಡೆಯಿಂದ ಬರಬೇಕಾದ್ರೆ ಎಷ್ಟು ಕೇಳ್ತಾನೆ 20 ರೂಪಾಯಿ ಕೊಡಿ ಅಂತ ಹೇಳ್ತಾನೆ 5 ರೂಪಾಯಿ ವ್ಯತ್ಯಾಸ ಈ ಕಡೆಯಿಂದ ಹೋಗಬೇಕಾದ್ರೆ ಅಷ್ಟೇ ಕಿಲೋಮೀಟರ್ ಇರುತ್ತೆ ಆ ಕಡೆಯಿಂದ ಬರಬೇಕಾದ್ರು ಅಷ್ಟೇ ಕೇಳ ನೀವು ಪ್ರಶ್ನೆ ಮಾಡೋದಿಲ್ಲ ಅವನು ಕೇಳಿದ ನಾವು ಕೊಟ್ಬಿಡ್ತೀವಿ। ಇತ್ತೀಚೆಗೆ ನಮ್ಮ ಸ್ನೇಹಿತರಿಗೆ ಹೇಳಿ ನಾನು ಒಂದು ಮದ್ದೂರು ಕೇಸಲ್ಲಿ ಪ್ರಕರಣ ಮಾಡಿ ಈ ಕಡೆಯಿಂದ ಹೋಗಬೇಕಾದ್ರೆ 23 ರೂಪಾಯಿ ಮದ್ದೂರಿಗೆ ಆ ಕಡೆಯಿಂದ ಬರಬೇಕಾದ್ರೆ 30 ರೂಪಾಯಿ ತಗೊಂಡಿದ್ದಾರೆ ಅದನ್ನ ಪ್ರಶ್ನೆ ಮಾಡಿ ಕೇಳಿದಾಗ ಸಂಬಂಧಪಟ್ಟಂತ ಸರ್ಕಾರಕ್ಕೆ 5000 ರೂಪಾಯಿ ದಂಡ ಹಾಕೋದು ಇದು ಸೇವಾ ನ್ಯೂನ್ಯತೆ ಹೊಡಿಬೇಕು ಚಪ್ಪಾಳೆ ಸೇವಾ ನ್ಯೂನ್ಯತೆ ಪ್ರತಿಯೊಂದು ಅಂಗಡಿಗಳಲ್ಲಿ ಈ ಅಂಗಡಿನಲ್ಲಿ ಯಾವುದೋ ಒಂದು ವಸ್ತು ತಗೋತೀವಿ 10 ರೂಪಾಯಿ ಇರುತ್ತೆ ಪಕ್ಕದ ಅಂಗಡಿಗೆ ಹೋದಾಗ 16 ರೂಪಾಯಿ ಹೇಳ್ತಾನೆ ಕೇಳಿದ್ರೆ ಫ್ರಿಡ್ಜಲ್ಲಿ ಇಟ್ಟಿದೆ ಅಂತ ಹೇಳ್ತಾನೆ ಫ್ರಿಡ್ಜಲ್ಲಿ ಇಡೋದು ಅವನ ಕೆಲಸ
ಹತ್ತು ತಂದಿಟ್ಬಿಟ್ಟಿರ್ತಾನೆ. ಆದರೆ ಅದು ಏನು ನಿಗದಿತ ಬೆಲೆ ಇದೆ ಅಷ್ಟಕ್ಕೆ ಕೊಡಬೇಕು. ಕೊಡದೇ ಇದ್ರೆ ನಾವು ಗ್ರಾಹಕರ ವೇದಿಕೆಗೆ ನೀವು ತಿಳಿಸಿದಂಥ ಸಂದರ್ಭದಲ್ಲಿ 10,000 ರೂಪಾಯಿ ಅವ್ರು ದಂಡ ಹಾಕ್ತಾರೆ. 1,000 ರೂಪಾಯಿ ಯಾರು ಕೊಡ್ತಾರೆ? ನಿಮಗೆ ಕೊಡ್ತಾರೆ. ಇಂಥದ್ದು ದಿನ ಕೆಲಸ ಮಾಡೋದು ಎಷ್ಟು ನಿಮಗೆ ಆ ಸಮಾಜವನ್ನು ಪರಿವರ್ತನೆ ಮಾಡಿದಂಗಾಯಿತು. ಇಂಥ ವಿಷಯಗಳ ಬಗ್ಗೆ ನೀವು ಜಾಗೃತಿಯನ್ನು ಮೂಡಿಸ್ಕೋಬೇಕಾಗ್ತದೆ. ಕ್ಷೇತ್ರ 54 ಅಡಿನಲ್ಲಿ ತಮಗೆಲ್ಲ ತಾವೆಲ್ಲ ಯಾರು ಮಕ್ಕಳು? ಎಷ್ಟು ವಯಸ್ಸು? 18 ವಯಸ್ಸು ಒಳಗಡೆ ಇರ್ತಕ್ಕಂಥವರೆಲ್ಲ ಮಕ್ಕಳು. ನಾವು ನಿಮ್ಮ ನೋಡೋದ್ರೆ ಮಕ್ಕಳಂಗೆ ಕಾಣಲ್ಲ, ಎಲ್ಲ ಚಲನಚಿತ್ರ ನಟಿಯರಂಗೆ ಕಾಣ್ತಿರ್ಬೋದು. ಭಾಳ ಸಂತೋಷ ಆಗ್ತದೆ ನಿಮ್ಮನ್ನೆಲ್ಲ ನೋಡಿದ್ರೆ. ಒಬ್ಬೊಬ್ಬರು ಒಂದೊಂಥರ ಸೌಂದರ್ಯ ವರ್ಧಕಗಳಿದ್ದಾಗೆ ಭಾಳ ವಿಶೇಷ. ಯಾಕೆ ಅಂದರೆ ನಮ್ಮ ಹನುಮ ಸಾಹೇಬ್ ಹೇಳಿದರು, ನಾವು ಈ ವಯಸ್ಸಿನಲ್ಲಿ ಎಲ್ಲ ಪಂಚೇಂದ್ರಿಯಗಳನ್ನು ಸಹ ನಾವು ಅದುಬಸ್ಸಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು. 12ನೇ ಶತಮಾನದಲ್ಲಿ ಕರ್ನಾಟಕದ ಹಾಗೂ ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಯಾರು? ಯಾರು? ಅಕ್ಕಮಹಾದೇವಿಯವರು. ನೋಡಿ, ಜಗತ್ತಿನ ಪ್ರಪ್ರಥಮ ಕವಿಯತ್ರಿ ಅಕ್ಕಮಹಾದೇವಿಯವರು. ಅವರು ಜಗತ್ತಿನಲ್ಲೂ ಸಹ ಯಾರು ಇಲ್ಲದೇ ಇರೋಷ್ಟು ಸೌಂದರ್ಯವಾಗಿರ್ತಾರೆ. ನಮ್ಮ ಅಧ್ಯಕ್ಷ ಇರ್ತಾರಲ್ಲ, ಈಗ ಭಾಳ ಚೆನ್ನಾಗಿರ್ತಾರೆ ಅಧ್ಯಕ್ಷವರು. ಅವ್ರು ಪತ್ತಿರಾಗಿರಲಿ ನೋಡ್ತಾವ್ರೆ ಶಿವಕುಮಾರ್ ಸಾಹೇಬರು. ಹಾಗೆ ಭಾಳ ವಿಶೇಷವಾಗಿ 12ನೇ ಶತಮಾನದಲ್ಲಿ ಜಗತ್ತಿನ ಪ್ರಪ್ರಥಮ ಸೌಂದರ್ಯವತಿ ಅವನ ಕೌಶಿಕ ಮಹಾರಾಜರು ಕೇಳ್ತಾರೆ, ಏನು ಇಷ್ಟು ಸೌಂದರ್ಯವಾಗಿದ್ದೀರಲ್ಲ, ನೀವು ನನ್ನ ಮದುವೆ ಆಗಬೇಕು, ನಿಮಗೆ ಏನು ಎಷ್ಟು ಕೊಬ್ಬರಿಗೆ ಹಣವನ್ನು ಬೇಕಾದ್ರೂ ಕೊಡ್ತೀನಿ, ಇಡೀ ನಾಡನ್ನೇ ಬರ್ಕೊಡ್ತೀನಿ, ಅರಮನೆ ಬರ್ಕೊಡ್ತೀನಿ ಅಂತೇಳಿ ಕೌಶಿಕ ಮಹಾರಾಜ ಅವ್ರನ್ನ ಬೇಡಿ ಡಿಮ್ಯಾಂಡ್ ಮಾಡ್ತಾರೆ. ಈಗ ಹೂವು ಕೊಡ್ತಾರಲ್ಲ ಹಂಗೆ, ಹಾಗೆ ಅವತ್ತು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಾನು ಒಬ್ಬರ ಲೌಕಿಕ ಸುಖಕ್ಕೆ ನಾನು ಬಲಿಯಾಗೋದಿಲ್ಲ ಅಂತೇಳಿ, ಚೆನ್ನ ಮಲ್ಲಿಕಾರ್ಜುನ ನನ್ನ ದೇವರು ಅಂತೇಳಿ ನಾನು ವಚನವನ್ನು ಬರೀಬೇಕು. ಈ ನಾಡಿನಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು, ಮಹಿಳೆಯರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು, ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸ್ಬೇಕು ಅಂತೇಳಿ ಅನೇಕ ವಚನಗಳನ್ನು ಬರೆಯೋದ್ರ ಮುಖಾಂತರ ಅವರು ಲೌಕಿಕ ಜೀವನಕ್ಕೆ ಒಳಗಾಗುವುದಿಲ್ಲ. ಅವ್ರ ಆತ್ಮಸ್ಥೈರ್ಯವನ್ನು ಬದಲಾವಣೆ ಮಾಡ್ಕೊಳ್ಳಿಲ್ವಾ? ಹಂಗಂತ ನಿಮ್ಮನ್ಯಾರು ಮದುವೆ ಮಾಡ್ಕೋಬೇಡಿ ಅಂತಲ್ಲ, ಆ ರೀತಿ ಆ ಒಂದು ಯಾವ ಅಂಶವನ್ನು ತಗೋತೀವಿ ಅಂತಕ್ಕಂಥದ್ದು. ಆ ಮನುಷ್ಯನಿಗೆ ಜಗತ್ತಿನಲ್ಲಿ ಆಗದಿರ್ತಕ್ಕಂಥದ್ದು ಏನೂ ಇಲ್ಲ. ಆ ಮನುಷ್ಯ ಏನು ಬೇಕಾದರೂ ಗೆಲ್ಬೋದು. ಆ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ತಮಗೆ ಅನೇಕ ವಿಷಯಗಳಿದೆ. ಈಗ ಹೇಳಿದರೆ ಅಬ್ದುಲ್ ಕಲಾಂ ಅವರು ಭಾಳ ಸರಳ ಜೀವಿಗಳು, ಭಾಳ ಪ್ರಾಮಾಣಿಕರು. ದಿನದ 24 ಗಂಟೆನಲ್ಲಿ 4 ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ. 20 ಗಂಟೆಗಳ ಕಾಲ ನಿರಂತರವಾಗಿ ಅವರು ಪಠಣವನ್ನು ಮಾಡ್ತಾ ಇದ್ರು. ಅನೇಕ ಭಾಷೆಗಳನ್ನು ಮಾತಾಡ್ತಾ ಇದ್ರು, ಕನ್ನಡ, ಇಂಗ್ಲೀಷು, ತಮಿಳು ಭಾಷೆಗಳಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಸಾಕಷ್ಟು ಬಾಹ್ಯಾಕಾಶದಲ್ಲಿ ಭಾಳ ವಿಶೇಷವಾಗಿ ಜಗತ್ತಿನ ಅನೇಕ ದೇಶಗಳಲ್ಲಿ ಹೆಸರನ್ನು ತಂದು ನಮ್ಮ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಮಾಡಿದ್ರು ಅಲ್ವಾ? ತಾವು ಯಾಕೆ ರಾಷ್ಟ್ರಪತಿಗಳಾಗಬಾರ್ದು ಅಲ್ವಾ? ಆ ನಿಟ್ಟಿನಲ್ಲಿ ತಾವೆಲ್ಲ ಯೋಚನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ತಮಗೆಲ್ಲ ಏನು ಹಕ್ಕುಗಳು ಅಂತಕ್ಕಂಥದ್ದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಳಕೆಂಪನ ದೊಡ್ಡಿ ಗ್ರಾಮದಲ್ಲಿ ಬಿಜೆಪಿ ಮುಖಂಡರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾದ ಯಮದೂರು ಸಿದ್ದರಾಜರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮದ ಪಟ್ಟದಲಮ್ಮ ಹಾಗೂ ಇಡೀ ಹಬ್ಬದ ಪ್ರಯುಕ್ತ ಗ್ರಾಮದಲ್ಲಿ ಅದ್ದೂರಿಯಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಯಮದೂರು ಸಿದ್ದರಾಜರವರು ಜಾನಪದ ಗೀತೆ ಹಾಡುಗರ ಮುಖಾಂತರ ಬಂದಿರುವಂತಹ ಗ್ರಾಮಸ್ಥರನ್ನು ರಂಜಿಸಿದರು. ನಂತರ ಯಮದೂರು ಸಿದ್ದರಾಜರವರು ಮಾತನಾಡಿ, ಮುಂಬರುವ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ, ದಯಮಾಡಿ ನಿಮ್ಮೆಲ್ಲರ ಸಹಕಾರ ಹಾಗೂ ಮತದಾನವನ್ನು ನೀಡಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಯಮದೂರು ಸಿದ್ದರಾಜು ಅಭಿಮಾನಿಗಳು ಹಾಗೂ ಕಾಳಕೆಂಪನ ದೊಡ್ಡಿಯ ಗ್ರಾಮಸ್ಥರು ಸೇರಿದಂತೆ ಇನ್ನಿತರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಬಿಟ್ಟೆ ಮುದ್ದಾದ ಗಂಡನ ಬಿಟ್ಟೆ ಗೆಜ್ಜೆ ಕಾಲಿನ ಮುಗುವ ಬಿಟ್ಟೆ ಮುದ್ದಾದ ಗಂಡನ ಬಿಟ್ಟೆ ಒತ್ಕೊಳ್ಳೆ ನಾರಿ ನನ್ ಗಂಡು ಮುದ್ದೆಯ ನಾರಿ ಒತ್ಕೊಳ್ಳೆ ನಾರಿ ನನ್ ಗಂಡು ಮುದ್ದೆಯ ಒತ್ಕೊಳ್ಳೆ ನಾರಿ ನನ್ ಗಂಡು ಮುದ್ದೆಯ ನಾರಿ ಒತ್ಕೊಳ್ಳೆ ನಾರಿ ನನ್ ಗಂಡು ಮುದ್ದೆಯ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಳಕೆಂಪನ ದೊಡ್ಡಿ ಗ್ರಾಮದಲ್ಲಿ ಸಿಡಿ ಹಬ್ಬ ಪಟ್ಟಣದಮ್ಮನ ಹಬ್ಬದ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾಂಗ್ರೆಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾದ ಆದರ್ಶ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಅವರು ಭಾಗವಹಿಸಿದ್ದರು. ನಂತರ ಗ್ರಾಮದ ಜನತೆ ಮಾತನಾಡಿ, ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬರುವುದು ಅಧಿಕಾರದಲ್ಲಿ ಖಚಿತವಾಗಿದೆ. ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲು ತಾವೆಲ್ಲರೂ ಸಹಕಾರ ನೀಡಿ ಮುಂಬರುವ ವಿಧಾನಸಭಾ
ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೈಹಿಡಿಯಬೇಕು, ನನಗೆ ಮತವನ್ನು ನೀಡಬೇಕೆಂದು ಮನವಿ ಮಾಡಿದರು. ನಂತರ ಡಾಕ್ಟರ್ ಮೂರ್ತಿ ಮತ್ತು ಅಭಿಮಾನಿ ಬೆಂಬಲಿಗರು ಅವರನ್ನು ಸನ್ಮಾನಿಸಲಾಯಿತು. ಕಾಳಕೆಂಪನದೊಡ್ಡಿ ಗ್ರಾಮಸ್ಥರು ಸೇರಿದಂತೆ ಇನ್ನಿತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಜಯಕುಮಾರ್ ಅವರೇ, ನಾಗರಾಜ್ ಅವರೇ ಹಾಗೂ ಗವಿಸಿದ್ದೇನ ಅವರೇ, ಮುಖ್ಯವಾಗಿ ಈ ದಂಡಿ ಮಾರಮ್ಮನ ಮತ್ತು ಪಟ್ಟದಮ್ಮನ ಆಶೀರ್ವಾದ ನಿಮಗೆ ನಮಗೆ ಎಲ್ರಿಗೂ ಕೂಡ ಇರಲಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಈ ಒಂದು ಕಾರ್ಯಕ್ರಮ ನಾನು ಕೂಡ ವೀಕ್ಷಣೆ ಮಾಡಿದೆ, ತುಂಬ ಭಾಳ ಸಂತೋಷ ಪಡ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ಹಾಗೂ ಈ ಭಾಗದ ಎಲ್ಲ ಮುಖಂಡರುಗಳಿಗೆ ನನ್ನ ಹೃತ್ಪೂರ್ವಕವಾದ ನಡೆಯಕ್ಕೆ ಅವಕಾಶ ಮಾಡಿಕೊಟ್ಟಂಥ ನೆಲರಿಗೂ ನಾನು ವಂದಿಸಿ, ಇದು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಇದು ಮಾತನಾಡ್ತಕ್ಕಂಥ ಸಂದರ್ಭ ಅಲ್ಲ, ತಮಗೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮಗೆ ತುಂಬ